ಪುತ್ರ ನಿರೀಕ್ಷೆಯನ್ನ ಆಗುತ್ತಿದ್ದೆ. ಈಗ ಬರ್ತೀನಿ, ಮತ್ತೆ ಬರ್ತೀನಿ ಎಂಬ ನಿರೀಕ್ಷೆ ಇರುವಾಗ ಎಲ್ಲರನ್ನು ಸೇರಿಕೊಂಡು ಇಲ್ಲಿವರೆಗೆ ಮನಸ್ಸಿಗೆ ಸಂತೋಷವಾಯಿತು. ಪುರೋಹಿತರ ದಿನಗಳನ್ನ ಸಮಯವನ್ನು ಕೇಳಿದ್ದೇನೆ. ಮಾತ್ರ ಇನ್ನು ಮುಂದೆ ಆಗ್ಬೇಕಂತ ಕಾರ್ಯ ನಮ್ಮ ಸಂಸ್ಥೆ ಯಾವುದು? ಮಾತ್ರ ಪುರೋಹಿತರು ಇಷ್ಟವರೆಗೆ ಬರ್ಬೇಕಿತ್ತು. ಕೃಷ್ಣೋತ್ಸವ ಕಾಣ ಎಲ್ಲೇ ಹೋದ್ರು ಈ ಪುರೋಹಿತರು ನಮಗೆ ಗೋದಾವರಿ ಸರಸ್ವತಿ ನಮ್ಮ ಸುಳ್ಳು ಕಾವೇರಿ ಜಲೈಸಿ ಸನ್ನಿ ಡುಮುಕುರು ಪುರೋಹಿತರೇ ವಂದಿಸಿಕೊಂಡಿದ್ದೀರಿ ಸ್ವಾಮಿ. ನಮಸ್ಕಾರ. ಊರಲ್ಲಿ ಕೊಟ್ಟು ಕಲಿಸಿದ್ದೀನಿ, ಸಮಯಕ್ಕೆ ಸರಿಯಾಗಿ ನೀವು ಬಂದಿದ್ದೀರಿ. ಹೌದು. ಅಮ್ಮ ಹೊರಡುವುದಕ್ಕೆ ಸ್ವಲ್ಪ ಬೇಗ ಹೊರಟಿದ್ದೇನೆ, ಆದ್ರೆ ಇಲ್ಲಿ ಬರುವಾಗ ಸ್ವಲ್ಪ ಹೊತ್ತಾಯ್ತು. ಯಾಕಂತ ಹೇಳಿದ್ರೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಯಾವ ಕಾರ್ಯಕ್ರಮ? ಒಂದು ಶನೀಶ್ವರ ದೇವರ ಪೂಜಾ ಕಾರ್ಯಕ್ರಮ ಇತ್ತು. ಒಳ್ಳೆ ಕಾರ್ಯಕ್ರಮ. ಹೌದು. ಆ ಪೂಜೆ ಮುಗಿಸಿ ಬರ್ಬೇಕಾದ್ರೆ ನನ್ನ ಹೆಂಡತಿ ಹೇಳಿದ್ರು ಲಾಡಿಸು. ಏನಂತ ಹೇಳಿದ್ರು? ಇದು ಅರಮನೆಗೆ ಬರ್ಬೇಕಂತೆ, ಅಗತ್ಯ ಉಂಟಂತೆ. ಹಾಗೆ ನಾನು ಇನ್ನು ಸ್ನಾನ ಮಾಡ್ಬೇಡ ಅದಕ್ಕೆ ಅಂತೇಳಿ ಹೊರಡುವಂತ ಸಂದರ್ಭ ಒಂದು ಮರಣದ ಸುದ್ದಿ ಬಂತು. ಅಯ್ಯೋ, ಒಳ್ಳೆ ಕೆಲಸಕ್ಕೆ ಹೊರಡುವಾಗ ಹೊರಡಿ ಬರ್ತೀನಿ ಅಮ್ಮ. ಏನು ಈಗ ಒಳ್ಳೆಯ ಕಾರ್ಯಕ್ರಮವನ್ನಾದ್ರೂ ಹಿಂದೆ ಹಾಕ್ಬೋದು, ಈ ಮರಣ ಹಿಂದೆ ಹಾಕ್ಲಿಕ್ಕೆ ಆಗ್ತದಮ್ಮ. ಅದು ಅವ ಯಾವಾಗ ಕರೀತಾನೆ ಅವಾಗ ಹೋಗ್ಲೇಬೇಕಲ್ವಾ ಸ್ವಾಮಿ. ಹಾಗೆ ಸ್ನಾನ ಕತ್ತೇನೆ ಬನ್ನಿ. ಮರಣದ ವಾರ್ತೆ ನಿಮ್ಗೆ ಬಂದಿದ್ರು, ಈ ಮದುವೆಯ ಸಂದರ್ಭದಲ್ಲಿ ಅಂತ ಮಾತ್ರ ಹೇಳುದು ಬರುವಾಗ ಹೊತ್ತಾದ್ಯಾಕ ಅಂತ ಕೇಳಿದ್ರು. ಹಾಗೆ ಸ್ನಾನ ಮಾಡ್ತೀನಿ ಅಂತ ನಾನು ಬಾವಿಕಟ್ಟೆಗೆ ಹೋಗಿ ಅಲ್ಲಿ ಕೊಡಪಾಲಕ್ಕೆ ಹಗ್ಗ ಹಾಕಿ ಬಾವಿಗೆ ಇಳಿಸಿದ್ದೇನೆ. ನೀರು ಅರ್ಧಕ್ಕೆ ಬಂದಿದೆ. ಅಷ್ಟೊತ್ತಿಗೆ ನಮ್ಮ ಕೃಷ್ಣ ಭಟ್ರು ಬಂದ್ರು, ಬಂದು ನಮಸ್ಕಾರ ಅಂತ ಹೇಳಿದ್ರು ನಿಮ್ಗೆ. ಹೌದು. ಅವರು ನಮಸ್ಕಾರ ಕೊಡುವಾಗ ನಾನು ನಮಸ್ಕಾರ ಕೊಡ್ಬೇಕಾದ ನಮಸ್ಕಾರ ಅಂತ ಹೇಳಿದ್ರು. ನಮಸ್ಕಾರ ಅಂತ ಹೇಳಿದವಾಗ ಕೊಡಪ್ಪನ ಒಳಗೆ ಕೈ ಬಿಟ್ಟದ ಕಾರಣ ಬಾವಿಗೆ ಆದ್ರೆ ಸ್ನಾನ ಮಾಡದ ಬರ್ಲಿಕ್ಕೆ ಆಗ್ತದಿಲ್ಲ. ಹಾಗೆ ನಾನೇ ಬಾವಿಗೆ ಇಳಿದು ಸ್ನಾನ ಮಾಡಿ ಬಂದದ್ದಮ್ಮ. ಬಾವಿಗೆ ಇಳಿದು ಕೂಡ ಬರ್ತಿದ್ದ ಅಲ್ಲ, ಬಾವಿಗೆ ಇಳಿದು ಸ್ನಾನ ಮಾಡಿದ ಅಮ್ಮ. ಅದು ಹೌದು. ಏನು ವಿಶೇಷ? ಏನು ಕಾರಣ ಇದೆ ಸ್ವಾಮಿ? ಏನು ಮದುವೆ ವಿಶೇಷತೆ ನಾವಿದ್ದೇವೆ? ಅಯ್ಯೋ ದೇವ್ರೆ ಅಮ್ಮ, ಏನು ನಿಮ್ಗೇನಮ್ಮ ಈ ಪ್ರಾಯದಲ್ಲಿ ಮದುವೆ ಹೆಚ್ಚಿರುವಂತದ್ದು? ಏನು ಹೇಳ್ತೀರಿ ಮತ್ತೆ? ನನಗಂತೂ ನಾನು ಹೇಳಿದ್ದೆ ನಿಮ್ಮ ಹತ್ರ ಇಲ್ಲ ನನ್ಗಲ್ಲ ನನ್ನ ಮಗಳಿಗೆ ಮಾಲಿನಿಗೆ. ಏನು ಮಾತಾಡ್ತೀರಮ್ಮ ನೀವು? ಇಷ್ಟು ಸಣ್ಣ ಮಗುವಿಗೆ ಮದುವೆ ಮಾಡಿ ಏನು ನೀವೆಲ್ಲ ತಿಮ್ಮ ಪುರೋಹಿತರೇ? ಅವಳನ್ನು ಕಂಡದ್ದು ಯಾವಾಗ? ನೀವು ಎಷ್ಟೋ ವರ್ಷಗಳು ಕಳೆದು ಸಣ್ಣ ಮಗಳು ಈಗ ಬೆಳೆದು ನಿಂತಿದ್ದಾಳೆ. ಅದೇ 16 ವರ್ಷದ ವಯಸ್ಸಿನ ಹುಡುಗಿ ಆಗಿದ್ದಾಳೆ ಈಗ. ಅದು ಹಾಗೆ ತಾಯಿ, ಯಾಕಂತ ಬಾಳೆ ಗಿಡ ನೆಡುವುದು ಮಾತ್ರ, ಆಮೇಲೆ ಹೇಗೆ ಬೆಳೀತದೆ ಹೇಗೆ ಗೊನೆ ಆಗ್ತದೆ ಅಂತ ಹೇಳಲಿಕ್ಕೆ ಬೇಕಾಗುತ್ತೆ. ಹೌದು. ಇದು ಹುಡುಕಿಯಲ್ಲಿ ಹುಡುಗ? ಹೌದು. ಪಾತ್ರ ಲೋಕದ ಅಧಿಪತಿ ವಿದ್ಯುನ್ಮಾಲಿ ಎಂಬ. ಹೌದಾ? ಈಗ ತ್ರಿಭುವನಲ್ಲಿ ಬಂದಾಗ ಎಲ್ಲರೂ ಬಂದು ಸೇರಿದ್ದಾರೆ ನಿಮ್ಮನ್ನೇ ಕಾಯ್ತಿದ್ದೇನೆ. ಹೌದಾ? ನಮಸ್ಕಾರ ಮದುಮಗರೇ, ನಂಗೆ ಪರಿಚಯ ಆಗಲಿಲ್ಲ ಹಾಗೆ ಕೇಳಿದ್ದು. ನಮಸ್ಕಾರ. ಎಷ್ಟೊತ್ತಿ ಬಂದ್ಮ? ಅವರು ಬಂದವರು ನೆಂಟರ ನಮ್ಗೆ ಮದುವೆಗ ಬಂದ. ಹೌದು. ಅಲ್ಲಮ್ಮ ತಲೆಗೆ ಸ್ವಾಮಿ ಅವರಲ್ಲ, ತಿರುಗಿ ನೋಡಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮದುವೆ ಮದುಮಗನ ಅಂತ ಕಾಣ್ತಾರೆ ಅವರು. ಮತ್ತೆ ಅವರಲ್ಲ, ತಿರುಗಿ ತಿರುಗಿ ನೋಡಿ. ಇನ್ನೂ ಚೆನ್ನಾಗಿ ಆಯ್ತು, ನೀವು ಬೇಸರ ಮಾಡ್ಬೇಡಿ ಆಯ್ತಾ. ನಮಸ್ಕಾರ. ಮತ್ತೆ ನಮಸ್ಕಾರ. ನೀವು ಮರುಮಗ ನಲ್ವ? ಹೌದು. ಕಾಣ್ತದೆ ಪೇಟೆಯಲ್ಲಿ ಇಟ್ಟುಕೊಂಡಿದ್ದೀರಿ. ನೀವು ನಮ್ಮವರ? ಅವರೆಲ್ಲ ನಮ್ಮವರೇ. ಹೌದಾ? ನಿಮ್ಗೆ ಬಾಯಿಕೆ ಎಲ್ಲ ವ್ಯವಸ್ಥೆ ಆಗಿಲ್ಲ? ನಿಮ್ಗೆ ಕೈ ಕಾಲಲ್ಲಿ ನೀರು ಬಂದಿದ? ಹೂವಲ್ಲಿಟ್ಟದಲ್ಲ ಕೈಕಾಲ ಸೊಳಿಲಿಕ್ಕೆ. ಸ್ವಾಮಿ ಒಂದು ವರ್ಷ ಆಗ್ತದೆ ಕೈಗೆ ನೀರು ಬಂದ್ರೆ ಅಂದ್ರೆ ಯಾಕಂತ ಹೇಳಿದ್ರೆ ಕೇಳಿದ್ರು ಹಿಂಗೆ ನೀರು ಬಂತ ಕೈ ಕಾಲು ತೊಳಿಲಿಕ್ಕೆ ಅಂತ ಹಾಗೆ ಹಾಗೆ ನನ್ನ ನೀರು ಬಂದಿಲ್ಲ ಅಂತ ಕೇಳಿದ್ರು. ಸರಿ. ಅವರು ಮುಂದಿನ ಸ್ವಾಮಿ ಊರಲ್ಲೆಲ್ಲ ಹೇಗಿದ್ದಾರೆ? ನಿಮ್ಮ ಊರು? ಪಾತಾಳ. ಪಾತಾಳ ಮಧುವನ. ನೀನು ಯಾವ್ದು ಕೇಳಿ? ಮಧುವನ. ಮಧುವನ ಸ್ವಾಮಿ ಪಾತಾಳ ಲೋಕದ ಮಧುವನ. ವಿದ್ಯುನ್ಮಾಲಿ. ಉದ್ದಿನ ಬೇಳೆ. ಏನು ಉದ್ದಿನ ಬೇಳೆ ಸ್ಪಷ್ಟವಾಗಿ ಹೇಳ್ಬೇಕು? ವಿದ್ಯುನ್ಮಾಲಿ. ವಿದ್ಯುನ್ಮಾಲಿ ಹೇಳಿ ಅಮ್ಮ. ಒಂದು ಯಾಕಂತ ಹೇಳಿದ್ರೆ ಅದು ನಾವು ಹೇಳ್ಬೇಕು. ಯಾಕಂದ್ರೆ ಶುಭ ಮುಹೂರ್ತ ಮೂತ್ರದಲ್ಲಿ ಮುಹೂರ್ತದಲ್ಲಿ ಅದೇ ಅದೇ ಅದೇ
ಶುಭ ಮುಹೂರ್ತದಲ್ಲಿ ಮದುವೆ ಕಾರ್ಯಕ್ರಮ ಅದಕ್ಕೆ ನಿಮ್ಮ ಅಲ್ವಾ, ಹಾಗಾದ್ರೆ ಹುಡುಗಿಯನ್ನು ತೋರಿಸಬೇಕು. ಏ ನರಸಿಂಪಿ, ಬಾರಿ ಬಾರಿ ಕಲ್ಯಾಣ ಮಂಟಪಕ್ಕೆ ಬಾ, ಬಾರಿ ಬಾರಿ ಏನು ಪ್ರಾಯಿತ್ರ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಇದು ಬೇಡ. ಯಾವ್ದು ಇದು ಬೇಡ ಅಂತ ಇಲ್ಲಿ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಜನ ಬೇರೆ ಬನ್ನಿ ಬನ್ನಿ, ಹೊರಡು ಹೊರಡು ಬನ್ನಿ, ಇಲ್ಲಿ ಬನ್ನಿ. ಅದು ಬೇಡ, ಇಲ್ಲಿ ಬನ್ನಿ, ಒಳಗೆ ಬನ್ನಿ. ನಾನು ಹೇಳುದನ್ನ ಏನು ಪ್ರಾಯಿತ್ರ, ನೀವು ಸೀದಾ ಹೋಗಿ ಮಂಟಪಕ್ಕೆ ಹೋಗಿ, ಮಂಟಪಕ್ಕೆ ಹೋಗಿ. ವಾ ಸ್ವಾಮಿ, ಇದು ಇದು ಬೇಡ ಅಂತ ಹೇಳಲಿಕ್ಕೆ, ಇದು ಮದುಮಗಳಲ್ಲ ಅಂತ ನೀವು ಕರ್ತದ್ದು. ಯಾರನ್ನು ಮದುಮಗಳು ಬರಲಿ ಅಂತ ಹೇಳಿದ್ರು ನೀವು? ನಾನು ಹುಡುಗಿ ಬರಲಿ ಅಂತ ಹೇಳಿದ್ದು. ಹುಡುಗಿ ಅಂತ ಮದುಮಗಳಾಯ್ತು, ಇದು ಹೇಗಾಯ್ತು? ಇದು ಹುಡುಗಿಯ, ಇದು ಹುಡುಗಿಯ, ಇದು ನಿಮ್ಮ ಹೆಂಡತಿ, ನನ್ನ ಹೆಂಡತಿ. ನೀವು ಕರ್ದದ್ದ ಹೌದು, ನಾನು ಯಾರನ್ನು ಕರ್ದು ಹುಡುಗಿಯನ್ನು ಕರ್ಕೊಂಡು ಬಂದಂತೆ. ನಾನು ಬರ್ಲಿಕ್ಕೆ ಹೇಳಿದ್ದ ಬರ ಕೆಲಸ ಕರ್ಕೊಂಡು ಹೋಗು. ಇದು ಎಲ್ಲಿ ಸಿಕ್ಕಿದ್ದು ನಿಮಗೆ? ಯಾವ್ದು ಇದ ಸಿಕ್ಕಿದ್ದ ಅಂತ ಹೇಳಿದ್ರೆ ಅದು ಬಿಸಾಡಿದ್ದ ಹಾಗಲ್ಲ. ಯಾಕಂತ ಹೇಳಿದ್ರೆ ಇದು ಮೂರನೇ ಹೆಂಡತಿ, ಎರಡೇ ಹೆಂಡತಿ ಮದುವೆ ಕಾರ್ಯಕ್ರಮ ಹೋದವಾಗ ಇವಳು ಎದುರಿಗೆ ಕೂತ್ಕೊಂಡಿದ್ಲು. ಅಲ್ಲಿ ವಾದಗದವರು ಇರ್ತಾ ಇದ್ರು. ವಾದಗದವ ಎಂತ ಮಾಡಿದ, ಅವ ವಾದ ಶುರು ಮಾಡಿದ. ಈ ಆಮೇಲೆ ಹೀಗೆ ಓದುವ ಕ್ರಮ ಉಂಟಲ್ಲ, ಇವಳೆನಿಸಿದೆ ಎಂತದ್ದು, ನನ್ನ ಹೆಂಡತಿ ನನ್ನನ್ನೇ ಆಚೆ ಬರ್ಲಿಕ್ಕೆ ಹೇಳಿದ್ದಾರೆ. ಅವ್ರು ಸೀದಾ ವಾದಗದವರು ಮತ್ತೊಂದಾಯ್ತಾ ಮತ್ತೊಂದಾಯ್ತಾ, ಅದಕ್ಕೆ ಆಯುಷ್ಯವೇ ಅಷ್ಟು ಅಂತ ಹೇಳಿ ಕೊನೆಗೆ ಮದುವೆ ಬೇಡ ಅಂತ ಇದ್ದೆ ನಾನು. ಇದು ನನ್ನ ಗ್ರಹಚಾರಕ್ಕೆ ಸಿಕ್ಕಿದ್ದೆ. ಏನೇ ಆಗ್ಲಿ ಒಂದು ಹೆಣ್ಣಿಗೆ ಬಾಳು ಕೊಟ್ಟಿದ್ದೇನೆ ಅಲ್ವಾ? ಆದ್ರೆ ಯಾಕಂತ ಹೇಳಿದ್ರೆ, ಯಾರೇ ಆಗ್ಲಿ ಒಂದು ಚಂದ ಇಲ್ಲ ಅಂತ ಹೇಳಿದ್ರೆ ಅದನ್ನು ಹಾಗೆ ಬಿಡುವುದಲ್ಲ. ಅಂದ್ರೆ ಅವಳಿಗೆ ಒಂದು ಬಾಳು ಕೊಡುವ, ಯಾರು ಹೇಳಿದ್ದು ನೀನು ಚಂದ ಇಲ್ಲ ಅಂತ? ಕಣ್ಣು ಇದ್ದವ ಹೇಳಿಕ್ಕಿಲ್ಲ ಚಂದ ಇದ್ದಾಳಂತ, ಕಣ್ಣು ಇದ್ದವ ಚಂದ ಇದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣು ಇದ್ದ ಮಾಡಿ ಮಾತಾಡುವಾಗ ನಮ್ಗೆ ಮದುವೆ ಬೇಕ ಕಾರ್ಯಕ್ರಮ ನಿಮ್ಮಲ್ಲಿ ಒಂದು ಮಾತು ಕೇಳ್ತೇನೆ. ಏನು ಸತ್ಯ ಹೇಳ್ಬೇಕು, ನಿಮಗೆ ಹುಡುಗ ಒಪ್ಪಿಗೆಯಾ? ಅಮ್ಮನಿಗಾದ್ರೆ ನನಗೂ ಅವಳು ಹೇಳಿದ ಹೇಗೆ ಅಮ್ಮನನ್ನು ತೋರಿಸಿದರು ನಿಮ್ಗೆ ಅರ್ಥ ಆಗ್ಲಿಲ್ಲ ಯಾಕೆಂತ ಹೇಳಿದ್ರೆ, ಈಗಿನ ಹುಡುಗಿಯರು ತಂದೆ ತಾಯಿ ನೋಡಿದಂತಹ ಹುಡುಗನನ್ನು ಒಪ್ಪುವುದಿಲ್ಲ. ಯಾಕಂದ್ರೆ ಅವರೇ ಪ್ರೀತಿಯಾಗಿ ಆದ್ಮೇಲೆ ಮದುವೆ ಆದ್ಮೇಲೆ ವಿಷಯಕ್ಕೆ ಬರುದು. ಹಾಗೆ ಅದಕ್ಕೆ ಮೊದಲೇ ನಾನು ಕೇಳ್ಬೇಕಲ್ವ? ಹಾಗಾದ್ರೆ ಅವಳು ಹೇಳಿದಂತ ಅರ್ಥ ಏನು ಅಂದ್ರೆ, ನನ್ನ ತಾಯಿಗೆ ಒಪ್ಪಿಗೆ ಇದ್ರೆ ನನಗೆ ಆದಿತ್ತು ಅಂತ ಒಮ್ಮೆ ನೋಡ್ಬೋದು. ಅಲ್ಲ ನಿಮ್ಗೆ ನಿಮ್ಗೆ ಒಪ್ಪಿಗೆ ನನಗೆ ನಾನು ನೋಡ್ಬೇಡ. ಹೇಳುವುದರಲ್ಲಿ ಎರಡು ಮಾತಿಲ್ಲ, ಅಂದವಾಗಿದ್ದಾಳೆ ಚಂದವಾಗಿದ್ದಾಳೆ, ನನಗೆ ಹುಡುಗಿ ಒಪ್ಪಿಗೆ. ಒಪ್ಪಿಗೆ ಅಲ್ವ ನಾನು ಯಾಕೆ ಕೇಳಿದ್ದೆ ಅಂತ ಹೇಳಿದ್ರೆ, ಮಗ ಹುಡುಗನಿಗೆ ಮತ್ತೆ ಹುಡುಗಿಗೆ ಒಪ್ಪಿಗೆ ಇಲ್ಲದೆ ನಾವು ಮದುವೆ ಮಾಡಿದ್ರೆ ನಾಳೆ ಏನಾದ್ರು ದೋಷ ಬಂದ್ರೆ ಅದು ನಮ್ಗೆ ಬರೋದು ಹೇಗೆ ಗೊತ್ತಾ? ವರನ ತಂದೆ ತಾಯಿ ಜೊತೆಗೆ ಪುರೋಹಿತ ಸಹಿತ ಸಹಿತ ಅಸಹಿತ ಅಂದ್ರೆ ದೋಷ ನಮ್ಗೆ ಬರ್ತದೆ. ಅದರಿಂದಾಗಿ ಮದುವೆ ಕಾರ್ಯಕ್ರಮ ಮುಂದುವರ್ಸಿದ್ದಾರೆ. ನಿನ್ನನ್ನು ಹಾರ್ಲಿಕ್ಕೆ ಹೇಳಿದ್ದಲ್ಲ ಮಾಡ್ಬೇಕು ನಾನು ಹೂವಿನ ಹಾರ. ಯಾರಿಗೆ ಮಕ್ಕಳು? ಹೌದು.
ಅದೇನೇ ತರ್ಲಿಕ್ಕೆ ಹೇಳಿದ ಕೊಟ್ಟದಲ್ಲ ನಾನು ಹೊರಡುವಾಗ ಅದೇನಿಟ್ಟು ಎಲ್ಲಿಟ್ಟಿದ್ದಿ 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 ಆಯ್ತು ಮಾಂಗಲ್ಯ ಇದು ಈಗ ಮಾಂಗಲ್ಯದಾಗನೆ ಈಗ ಮಾಂಗಲ್ಯದಾಗನೆ ಇದು ಸಮೇತ ಅತ್ತೇತ ಕಾಮೇತ ಚರಾಮೆ ಇದು ಮಾಂಗಲ್ಯದ ಮಾಂಗಲ್ಯಂ ತಂತು ನಾನೇ ಭವದೇವ ಎದುರ ಗಂಟೆ ಗಂಟೆ ನಮ್ಮ ಮಾತುಗಳಲ್ಲಿ ಇಷ್ಟು ಗಮ್ಮತ್ತಿದೆ ಅಂದ್ರೆ ನಂಗೆ ಹೋಗುವಂತೆ ಸಮಯ ಇಲ್ಲ ಇದನ್ನು ಸಭೆಯಲ್ಲಿ ಮುಟ್ಟಿಸುವ ಬೇಗ ಬರಬೇಕು ಬೇಗ ಸಂಜೆ ಬಂದ್ರೆ ಅಲ್ಲಿ ಮಕ್ಕಳಿದ್ದಾರೆ ಬಾರೈತಿ ಕಲ್ಲು ಬಿಸಾಡ್ತಾರೆ ಅಯ್ಯೋ ದೇವರೇ ನನ್ನ ಗ್ರಹಚಾರ ಇದು ನಾನೇ ಯಾಕೆ ಇವಳನ್ನು ಮದುವೆ ಮಾಡಿ ಇಲ್ಲಿ ಕರ್ಕೊಂಡು ಬಂದು ಏಯ್ ಅಲ್ಲಿ ಮಕ್ಕಳಿದ್ದಾರೆ ಬಾರೈತಿ ಕಲ್ಲು ಬಿಸಾಡ್ತಾರೆ ನನಗೆ ಈಗ ಹಿಂಗೆ ಕಲ್ತೀನಿ ಏನು ಮಾಡ್ತಿದ್ದೀನಿ ಸ್ವಾಮಿ ನಾನು ಹೇಳ್ತೀನಿ ಬಾಳಮನೆಯಿಂದ ಬಂದ ಮದುವೆ ಕಾರ್ಯಕ್ರಮ ಬೇಡದ್ದೆಲ್ಲ ತಿನ್ಬೇಡ ಸರಿ ತಿಂದರೆ ಇಲ್ಲಿ ಪುರ್ಸತ್ ಇಲ್ಲ ತಮ್ಮಿಗೆ ಇಟ್ಕೊಂಡು ಅಲ್ಲಿ ಮಾತಿನಿಂದ ತೊಗೊಂಡೆ ಅಲ್ಲ ನನ್ನ ಮನೆ ಏನಾಯ್ತು ಅಮ್ಮ ಸಭೆ ನಾನು ಪೊಡ್ದೋಳು ಬರ್ತಾರ ಒಂದ ಪ್ರಾಯದ ಕುಲ್ಗೋಡು ಯಾವ ಗೊತ್ತುಂಡೆ ಸೋಮಾನ ಗೊತ್ತಿನ ಕುಲಾವಡ ಇದನ್ನೆಲ್ಲ ಇತ್ತದಕ್ಕೆ ಮತ್ತೆ ಬರ್ತು ಯಾರು ಮಳೆಗೆ ಕಲ್ಪಾದ್ರೆ ಅಂಡ್ ಯಾರು ಯಾವ ಮಾತಾ ತೋದವರು ಎಂದು ಗೊತ್ತು ನಿಮ್ಗೆ ನಾಲ್ಕು ಹಿಂಗ ಸಿಂತಕ್ಕೆ ಅಲ್ಲ ನಂಗೆ ನೀನು ಸಾಕು ಶೋಭೆ ನಾಡ್ಲಿಕ್ಕೆ ನೀನಾಗ್ಲಿಕ್ಕೆ ನೀನಾಗ್ಲಿಕ್ಕೆ ಅದಕ್ಕೆ ಬೇರೆ ಜನ ಅಲ್ಲ ಇದ್ದಾರಲ್ಲ ನಮ್ಮವರು ಎಬ್ರಿಗಳಿದ್ದಾರೆ ಇದ್ದಾರಲ್ಲ ಕಾಮಿನೀರಂಬಳಿ ಸೋಮಸುಂದರಿ ಕಾಮಾರಿಗೆ ಸುರ ಸೋಮ ಬಂದಿದ್ದಗಿ ಕಾಮಿತಾಮರನಗಿ ಕರುಣಾಗರಗೆ ಕಾಮಿನೀರರೆ ಸುಪ್ರೇಮದಿ ಪಾಡಲು ಮಗುಳೆಯರಾರತಿಯ ಇದು ಅಪಶಕುನ ಆಯ್ತು ಅಲ್ಲಮ್ಮ ಯಾಕೆಂತ ಹೇಳಿದ್ರೆ ಇದು ತನ್ನಷ್ಟಕ್ಕೆ ಅದು ಆರಿದ್ರೆ ಅಪಶಕುನ ಇದು ಅದು ಅದಾಗಿ ಆಗುತ್ತಲ್ಲ ನಾನು ನಂದಿಸಿದ್ದು ಯಾಕೆ ಗೊತ್ತ ಅಮ್ಮ ನಮ್ಮ ಅರಮನೆಯಲ್ಲಿ ಬೇಕಾದಷ್ಟು ಎಣ್ಣೆ ಉಂಟು ಅದನ್ನೆಲ್ಲ ಅನವಶ್ಯವಾಗಿ ನಾವು ಉಪಯೋಗ ಮಾಡಬಾರ್ದು ಉಳಿತಾಯ ಮಾಡಬೇಕು ಉಳಿತಾಯ ಮಾಡಬೇಕು ಅದಕ್ಕೆ ನಾನು ಸಂಬಂಧಿಸಿದ್ದು ಇದರಿಂದ ಏನಂತ ಇನ್ನೊಂದು ಅಮ್ಮ ಓ ಮಾಲಿನಮ್ಮ ನಾನು ಹೇಳಿದಾಗೆ ಹೇಳಬೇಕು ಆಯ್ತಾ ಏನಕ್ಕೆ ಹಾಗೆ ಇಟ್ಕೊಳ್ಬೇಕು ನನ್ನ ರಸ ನನ್ನ ರಸ ಪಟ್ಟದ ರಸ ಪಟ್ಟದ ರಸ ಹೊಣ್ಣ ರಸ ಹೊಣ್ಣ ರಸ ನಿನ್ನ ನಿನ್ನ ಮಂಗನ ಮುಖಕ್ಕೆ ಏನು ಸ್ವಾಮಿ ಮಂಗನ ಮುಖ ನಿಮ್ಮ
ಮಂಗಳಕರವಾದ ಮುಖಕ್ಕೆ ಮಂಗಳಕರವಾದಂತಹ ಮುಖಕ್ಕೆ ಹರಸಿನ ಹಚ್ಚುತ್ತೇನೆ ಹರಸಿನ ಹಚ್ಚುತ್ತೇನೆ ಹತ್ತಿರ ಕೇಳಿದ್ದು ನಾನು ಮದುಮಗಳಲ್ಲ. ಈಗ ನಾನು ಹೇಳಬೇಕು ನನ್ನ ರಸಿ ನನ್ನ ರಸಿ ಬಣ್ಣ ರಸಿ ಬಣ್ಣ ರಸಿ ಪಟ್ಟದ ಅರಸಿ ಪ್ರೀತಿಯ ಅರಸಿ ನಿನ್ನ ನಿನ್ನ ಕೋಮಲವಾದಂತಹ ಮುಖಕ್ಕೆ ಕೋಮಲವಾದಂತಹ ಮುಖಕ್ಕೆ ಹರಸಿನ ಹಚ್ಚುತ್ತೇನೆ ಹರಸಿನ ಹಚ್ಚುತ್ತೇನೆ ನಿನ್ನ ಎದುರಿನ ಅಲ್ಲೆಲ್ಲ ಏನಿಲ್ಲ ಇನ್ನೊಂದು ಉಡುಗೆರೆ ಬಗ್ಗೆ ಮಾತಾಡಬೇಡಿ. ಆಶೀರ್ವಾದವೇ ಉಡುಗೊರೆ ಎಂಬುದಾಗಿ ಮೊದಲಾಗಿ ಎಲ್ಲರೂ ಪ್ರಚಾರವನ್ನು ಮಾಡಿದ್ದೀವಿ. ತಪ್ಪು ಮಾಡಿದ್ರಿ, ಉಡುಗೊರೆ ಆಶೀರ್ವಾದ ಅಂತ ಬರಿಬೇಕಿತ್ತು. ಹಾಗಿಲ್ಲ ನಮ್ಮೂರಲ್ಲಿ ಅಮ್ಮ ಅಮ್ಮ ಕ್ಷಮಿಸ್ಬೇಕು. ಯಾಕಂತ ಹೇಳಿದ್ರೆ ನಾವು ಮದುಮಗನ ಕಡೆಗೆ ಹೇಳಲಿಲ್ಲ ಉಡುಗೊರೆ ಇಲ್ಲ ಅಂತ. ಈಗ ತಂದವರನ್ನ ಎಂತ ಮಾಡುದು? ಈಗ ನೋಡಿ ಅವರೊಂದು ದೊಡ್ಡ ಪೆಟ್ಟಿಗೆ ನಮ್ಮ ಮನೆಗೆ ಹೋದ್ರೆ ನಮ್ಮನ್ನು ಮನೆಯಿಂದ ಓಡಿಸಿ ಅದು ಏನೇ ಆಗ್ಲಿ ಅಮ್ಮ ಒಂದು ಮರ್ಯಾದೆ ಕ್ರಮ ಅಂತ ಹೇಳಿ ಉಂಟು. ಈಗ ಉಡುಗೊರೆ ಇಲ್ಲದಿದ್ದು ಕೂಡ ಕುರೇ ತಂದು ಉಡುಗೊರೆ ಮಾಡುತ್ತಿದ್ದೆ ನಂಗೆ ಮರ್ಯಾದೆ. ಚೋಮಜಾಡೇನಾ ಇದು ಒಂದು ಪಟ್ಟೆ ಇದರಲ್ಲಿ ಸಾವಿರ ಒಟ್ಟೆ ಇದನ್ನು ಕೊಟ್ಟೆ ನಾ ಕೆಟ್ಟೆ ಕೊಡದೆ ಇದ್ರೆ ನನಗೆ ಮರ್ಯಾದೆ ಇಲ್ಲ. ಅದರಿಂದಾಗಿ ಇದನ್ನು ಉಡುಗೊರೆಯಾಗಿ ಕೊಡ್ತೇನೆ. ಉಳಿದ ಹಗಲಿನಿಂದ ಮದುಮಗನ ಹಗಲಿಗೆ ಅಲ್ಲಿನ ನೇರವಾಗಿ ಮದುಮಗಳ ಪರಳಿಗೆ ಅಲ್ಲಿನ ಯಥಾಸ್ಥಿತಿ ಪ್ರಯತ್ನ ಕುತ್ತಿಗೆ ಎಷ್ಟು ಮದುವೆ ಕಲ್ತಿದ್ರು ಅಂದ್ರೆ ಯಾಕೆ ಹೇಳಿದ್ರೆ ಅದು ಸೋಮಜಾರ ಕೊಡುವಾಗ ಹೇಳಿದ್ದಾನೆ ಏನು ಪ್ರತಿಯೊಂದು ಮದುವೆಗೆ ಹೋಗ್ಬೇಕಾದ್ರೆ ಇದನ್ನು ಹಾಕಿಕೊಂಡು ಹೋಗ್ಬೇಕು ನನ್ನ ಹೆಸರು ಹಚ್ಚಬೇಕು ಅಂತ. ಹೌದು ಅವನ ಹೆಸರು ಹೇಳ್ಬೇಕಲ್ಲ ಅದಕ್ಕೆ ಬೇಕಾಯ್ತು. ಇನ್ನೊಂದು ಹೆಣ್ಣೆ ರೀತಿ ಕಾರ್ಯಕ್ರಮ ಅಮ್ಮ ನಾನು ಹೇಳಿದಾಗ ಹೇಳಬೇಕು ಆಯ್ತು ಮದುವೆ. ಓ ನನ್ನ ಶೋಣಿತಾಪುರದ ಗೆಳತಿಯರೇ, ಓ ನನ್ನ ಶೋಣಿತಾಪುರದ ಗೆಳತಿಯರೇ, ಓ ಅಮ್ಮಂದಿರೇ, ಓ ಅಮ್ಮಂದಿರೇ, ಓ ಅಕ್ಕಂದಿರೇ, ಓ ಅಕ್ಕಂದಿರೇ, ಇಂದಿನ ದಿವಸ ನನ್ನ ಅಮ್ಮ ಪಾತಾಳ ಲೋಕದ ದೊರೆಯಾದಂತಹ ವಿದ್ಯುನ್ಮಾಲಿಗೆ ವಿವಾಹ ಮಾಡಿಕೊಟ್ಟಿದ್ದಾರೆ. ವಿದ್ಯುನ್ಮಾಲಿಗೆ ನನ್ನನ್ನು ವಿವಾಹ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಬಾಳ್ವೆ ಚೆನ್ನಾಗಿ ನಡೆಯಲಿ ಎಂಬುದಾಗಿ, ನಮ್ಮ ಬಾಳ್ವೆ ಚೆನ್ನಾಗಿ ನಡೆಯಬೇಕು ಎನ್ನುವ ಹಾಗೆ ಹಾರೈಸಬೇಕಾಗಿ ಕೇಳಿಕೊಳ್ತೇನೆ. ಯಾರು ನಿಮ್ಮ ಅಪ್ಪ? ಯಾಕೆ ಸ್ವಾಮಿ ಸಾಹು ಅಳುವುದಕ್ಕೆ ಕಾರಣ ಉಂಟು ಹೇಳಿ. ನಮಗೆ ಮದುವೆಯಾಗಿ ಕೆಲವು ವರ್ಷ ಆಯ್ತು, ಒಂದು ಹೆಣ್ಣು ಮಗಳು ಪಡೆಯುವಂತಹ ಯೋಗ ನಮಗೆ ಇರಲಿಲ್ಲ. ನಾನೀಗ ಆಲೋಚನೆ ಮಾಡುದು, ಇಷ್ಟು ದೊಡ್ಡ ಹುಡುಗಿ ಇದ್ರೆ ನಾವು ಮದುವೆ ಮಾಡಿಕೊಡುವಂತಹ ಸಂತೋಷ ಎಷ್ಟು ಇತ್ತು. ಹಾಗೆ ಕಣ್ಣಲ್ಲಿ ನೀರು ಬಂದ್ರೆ ನೀವು ಕೈ ಮುಗಿದ್ರೆ. ಓ ಶೋಣಿತಾಪುರದ ಬಂಧುಗಳೇ, ನಮ್ಮ ಆತ್ಮೀಯರೇ, ಏನು ಸ್ವಾಮಿ ಏನು ಅವರಿಗೆ ಆಹಾರ? ನಾನು ಹೇಳಿದ್ದನ್ನು ಅವರು ಹೇಳುವುದಕ್ಕೆ ನನಗೆ ಕಿವಿ ಕೇಳಿದ್ರು ಏನು ಹೇಳ್ತಾರೆ ಸ್ವಲ್ಪ ಏರಿಸ್ಬೇಕು ಬಂಧುಗಳೇ. ನಾನು ಸಾಯಿದಕ್ಕೆ ಕೈ ಅಲ್ಲ ನೀವು ಬಿದ್ದಾಗ ಹಾಗೆಲ್ಲ ಮಾಡೈತೆ. ಇಂತಹ ಸ್ವರ ನಾನು ಇಷ್ಟವರೆಗೆ ಕೇಳಲಿಲ್ಲ. ನಾನು ಸ್ವಲ್ಪ ಸ್ವರ ಏರಿಸಿ ಅಂತ ಹೇಳಿದ್ದೆ. ಆ ರೀತಿ ಬೊಬ್ಬೆ ಹೊಡಿದ್ರೆ ಹೌದಾ?
ಹೇಳಲಿಕ್ಕಿಲ್ಲ, ಹೇಳಿದ ಮೇಲೆ ಸ್ವಲ್ಪ ಮಧ್ಯಕ್ಕೆ ಬರಲಿ ಆಯ್ತಾ? ಮಧ್ಯ ಮಾಸ ಎಲ್ಲ ಹೇಳಬೇಕು. ಹೌದು, ಓ ನನ್ನ ಬಂಧುಗಳೇ, ಓ ನನ್ನ ಬಂಧುಗಳೇ, ಇಲ್ಲಿ ಹುಡುಗಿಗೆ ನಾನು ಕೈ ಕೊಟ್ಟಿದ್ದೇನೆ. ಏನು ಕೈ ಕೊಟ್ಟದ್ದು? ನೀವು ಅಲ್ಲ, ಹುಡುಗಿಯನ್ನು ಮದುವೆಯಾಗಿದ್ದೇನೆ. ಇಲ್ಲಿಯ ಹುಡುಗಿಯನ್ನು ಮದುವೆಯಾಗಿದ್ದೇನೆ. ಆದ್ದರಿಂದ ನಾವು ಸಂತೋಷವಾಗಿ ಹೊರಡ್ತಾ ಇದ್ದೇವೆ. ನಾವು ಸಂತೋಷವಾಗಿ ಹೊರಡ್ತಾ ಈ ಸಂದರ್ಭದಲ್ಲಿ ನಮಗೆ ಆಶೀರ್ವಾದ, ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿ ಕಳಿಸಿಕೊಡಬೇಕಾಗಿ ಕೇಳಿಕೊಳ್ತೇವೆ. ಆದಷ್ಟು ಬೇಗ ಒಂದು ಹೊತ್ತು ಚಾಪೆ ಹಾಕಿ ಹಾಲಿನ ವ್ಯವಸ್ಥೆ ಮಾಡಿ ಆಯ್ತಾ? ಹಿಂದಿನ ಕಾರ್ಯಕ್ರಮ ಇದು ಊಟದ ವ್ಯವಸ್ಥೆ ಆಗಿದೆ, ಎರಡು ಊಟ ಮಾಡಿ ಹೋಗಬೇಕು. ಆವಾಗಲ್ಲ ನಿನ್ನೆ ತಿಂದಲ್ವ ನೀನು ನೋಡಿದ್ದು ಈಗ ಊಟ ಯಾವುದಕ್ಕೆ ಒಳಗೆ ನಿಮಗೆ ಕಲಿಸ ಒಳಗೆ ಬಾಯ್ಸ ನೀನು ಯಾವುದಕ್ಕೂ